ಸಂಬಂಧಿತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಹಿರೇಮಠ ಅಂತೇಳಿ, ಸಮಾಜ ವೇದಿಕೆಯ ಅಧ್ಯಕ್ಷರು ಗಣೇಶ್ ಅಂತೇಳಿ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ನಮ್ಮ ನೌಕರ ವಿಭಾಗದ ಅಧ್ಯಕ್ಷರು, ರಾಘವೇಂದ್ರ ಅಂತೇಳಿ ರಾಮನಗರ ನಮ್ಮ ಸಂಘಟನೆಯ ಕಾರ್ಯದರ್ಶಿಗಳು, ಚೆಸ್ಕಾಂನ ಡೈರೆಕ್ಟರು ನಮ್ಮ ಮಹೇಶ್ ಅಂತೇಳಿ ಹೆಸರು, ನಾವು ನಮಗೆಲ್ಲ ಒಂದು ನಾವು ಪತ್ರಿಕಾ ನೌಕರಿ ಕೊಟ್ಟರ ಸುಮಾರು 18 ವರ್ಷ ಎಲ್ಲ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸೊ ಈ ಕೆಲಸ ಮಾಡಿದ್ರೆ ನಮ್ಗೆ ಸುಮ್ಮನೆ ತಾತ್ಕಾಲಿಕವಾಗಿ ಬಿಡಿಸ್ಕೊಳ್ತಾ ಇದ್ರು, ನಾವು ನೌಕರರಾಗಿದ್ರಿಂದ ನಾವು ನೇರವಾಗಿ ಚಳವಳಿ ಮಾಡೋದಾಗ್ಲಿ ಪ್ರತಿಭಟನೆ ಮಾಡೋದಾಗ್ಲಿ ಕಷ್ಟ ಆಗ್ತದೆ. ಸೊ ಆ ಉದ್ದೇಶದಿಂದ ನಾವು ಚಂದ್ರಶೇಖರ್ ಹಿರೇಮಠ ಸಾಹೇಬರು ನಮ್ಮ ಪರವಾಗಿ ಸರ್ಕಾರಕ್ಕೆ ಮನವಿಗಳೆಲ್ಲ ಸಲ್ಲಿಸಿ ಸರ್ಕಾರ ಏನು ಏನು ಗಡುವು ಕೊಟ್ಟಿದ್ರು 15 ದಿವಸ ನಮ್ಗೆ ಯಾವುದೇ ಒಂದು ಮಾಹಿತಿ ಕೊಡದ ಕಾರಣ ನಾವು ಬಗ್ಗೆ ಚಂದ್ರಶೇಖರ್ ಹಿರೇಮಠ ಅವರ ನೇತೃತ್ವದಲ್ಲಿ ನಾಡ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಕಾಲ ಮುಸ್ಕರ ತಮ್ಮ ಮೂಲಕ ಸರ್ಕಾರ ಕೇಳಲು ಬಯಸೋದೇನೆಂದರೆ, ನಮ್ಮ ಬೇಡಿಕೆ ಮುಖ್ಯವಾದ ಬೇಡಿಕೆ ವಿದ್ಯಾರ್ಥಿನ ವಾಪಸ್ ತಗೊಳ್ಳೋದು ನಮ್ಮ ಕಾಯಂಗೊಳಿಸಬೇಕು ಅಂತೇಳಿ ಶ್ರೀ ಚಂದ್ರಶೇಖರ್ ಗುರುಗಳು ಯಾವತ್ತು ಧರಣಿ ಯಾವತ್ತು ಸ್ಟಾರ್ಟ್ ಮಾಡಿ ಯಾವತ್ತು ಕ್ಲೋಸ್ ಮಾಡ್ತಾರೋ ನಾವು ನಮ್ಮ ಸಂಘ 24x7 ಅವ್ರ ಜೊತೆಗಿರ್ತೀವಿ ಅಂತೇಳಿ ತಮ್ಮ ಮೂಲಕ ನಾನು ಅವರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಮುಂದಿನ ವಿಚಾರವಾಗಿ ಹಿರೇಮಠ ಸಾಹೇಬರು ಮಾತು. ಪತ್ರಕರ್ತರಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತಾ, ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ವಿದ್ಯುತ್ ಸರಬರಾಜು 5 ಕಂಪನಿಗಳಾಗಕ್ಕಿಂತ ಮೊದಲು ರಾಜ್ಯ ಸರ್ಕಾರದಲ್ಲಿ ಒಂದೇ ಒಂದು ಬೋರ್ಡ್ ಇದೆ, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್. ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಕಾಯಂ ಅಲ್ಲಿ ಮೀಟರ್ ರೀಡರ್ ಅಂತ ಹೇಳಿ ಹುದ್ದೆ ಇದೆ, ದೇವರ್ ಸ್ಯಾಂಕ್ಷನ್ ಪೋಸ್ಟ್, ಅವರಿಗೆ ಕಾಯಂ ನೌಕರ ತರ ನೇಮ್ ಮಾಡಿ ಬೇಕಾದ ಅದನ್ನೆಲ್ಲ ಕೊಟ್ಟಿದ್ರು. ಆಮೇಲೆ ಇದು ಕಾರ್ಪೊರೇಷನ್ ಗಳಾಗಿ ಒಂಥರ 5 ಬೋರ್ಡ್ಗಳಾದಾಗ ಏನಾಯ್ತು, ಆ ಮೀಟರ್ ರೀಡರ್ ಹುದ್ದೆಗಳನ್ನ ಅಬಾಲಿಶ್ ಮಾಡಿ, ಕೆಲಸದಲ್ಲಿ ಯಾರ್ಯಾರು ಇದ್ರು ಅವ್ರು ರಿಟೈರ್ ಆದ್ಮೇಲೆ ಆ ಹುದ್ದೆಗಳನ್ನೆಲ್ಲ ಅಬಾಲಿಶ್ ಮಾಡಿ, ಅಬಾಲಿಶ್ ಮಾಡಿ ಮೀಟರ್ ರೀಡರ್ ಮಾಡುವಂತ ಕೆಲಸಗಳಿಗೆ ಗ್ರಾಮ ವಿದ್ಯುತ್ ಸೇವಕ ಅಂತೇಳಿ ಮೊದಲೇ ನೇಮಕ ಮಾಡ್ಕೊಂಡ್ರು. ಇವರಿಗೆ ನೇಮಕ ಮಾಡಿಕೊಳ್ಳುವಾಗ ಎಸ್ ಎಂ ಕೃಷ್ಣ ಅವರು 2003-04 ಬಜೆಟರಿ ಸ್ಪೀಚ್ ನಲ್ಲಿ ಏನ್ ಹೇಳಿದ್ರು, ಟು ಜನರೇಟ್ ರೂರಲ್ ಎಂಪ್ಲಾಯ್ಮೆಂಟ್ ವಿ ಆರ್ ಕ್ರಿಯೇಟಿಂಗ್ ದೀಸ್ ಪೋಸ್ಟ್ ಅಂತ ಹೇಳಿದ್ರು. ಸೊ ಇವರಿಗೆ ನೇಮಕಾತಿ ಮಾಡುವಾಗ ವಯೋಮಿತಿ, ವಿದ್ಯಾರ್ಹತೆ ಎಲ್ಲ ನಿರ್ಧಾರ ಮಾಡಿ ಅಪ್ಲಿಕೇಶನ್ಸ್ ಕರೆದು ದೇವರ್ ಸೆಲೆಕ್ಟೆಡ್, ಬೇಕಾಬಿಟ್ಟಿ ಚೂಸ್ ಮಾಡಿದ್ದಲ್ಲ, ದೇ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಇನ್ ದಿ ಪ್ರೊಸೀಜರ್ ವಿಚ್ ಹ್ಯಾಸ್ ಬಿನ್ ಫಾಲೋಡ್ ಫಾರ್ ಎಕ್ಸಿಕ್ಯೂಟಿಂಗ್ ಪರ್ಮನೆಂಟ್ ಎಂಪ್ಲಾಯ್ಸ್. ಆ ಥರ ಮಾಡ್ಕೊಂಡು ಗ್ರಾಮ ವಿದ್ಯುತ್ ಸೇವಕ ಅಂತ ಹೇಳಿದ್ರೆ ಆ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ಇವರಿಗೆ ನೇಮಕ ಮಾಡ್ಕೊಂಡಿದ್ರು. ಕೆಲಸ ಕಾರ್ಯನಿರ್ವಹಿಸ್ಬೇಕು, ಮೀಟರ್ ಓದೋದು, ಮತ್ತೆ ಬಿಲ್ ಕೊಡೋದು, ಮತ್ತೆ ಗ್ರಾಹಕರ ಮನೆಗೆ ಹೋಗಿ ಬಿಲ್ ಪಡೆದು ಇಲಾಖೆಗೆ ಸೇಮ್ ಡೇ ಕಟ್ಟಬೇಕು. ಈಗ ಸಬ್ ಡಿವಿಷನ್ಗೆ ಯೂಸಲಿ ಸಬ್ ಡಿವಿಷನ್ ತಾಲೂಕಾ ಹೆಡ್ ಕ್ವಾರ್ಟರ್ ನಲ್ಲಿ ಇರುತ್ತೆ. ಸೊ ಇವರು ಕಲೆಕ್ಟ್ ಮಾಡಿದಂತ ದುಡ್ಡು ಸೇಮ್ ಡೇ ಹೋಗಿ ಸಬ್ ಡಿವಿಷನ್ ಕಟ್ಟಬೇಕು, ಸೇಮ್ ಡೇ ಕಟ್ಟದೆ ಇದ್ರೆ ಇವ್ರಿಗೆ ಮತ್ತೆ ಪೆನಾಲ್ಟಿ ಆಗ್ತದೆ. ಸೊ ಇಂಥ ಕಷ್ಟ, ಮತ್ತೆ ಈಗ ಅವರು ಅನ್ಕೋ ಜಾಬ್ ಅಂತ, ಇದು ಪಾರ್ಟ್ ಟೈಮ್ ಅಲ್ಲ, 2-2.5 ಸಾವಿರ ಇನ್ಸ್ಟಾಲೇಷನ್ ಇರುತ್ತೆ. ಸರ್ ಕಾಂತರಾಜ್ ಅಂತೇಳಿ, ಅಖಿಲ ಕರ್ನಾಟಕ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಸಂಘದ ರಾಜ್ಯಾಧ್ಯಕ್ಷರು. ನಾವು ನಾಳೆ ಸೆಪ್ಟೆಂಬರ್ 6 ತಾರೀಕು ಒಂದು ಅನಿರ್ದಿಷ್ಟವಾಗಿ ಚಳವಳಿ ಹಮ್ಮಿಕೊಂಡಿದ್ವಿ. ಕಾರಣ ಏನಂದರೆ, ಇಂಧನ ಇಲಾಖೆಯಲ್ಲಿ ನಾವು ಸುಮಾರು 18-19 ವರ್ಷದಿಂದ ಕೆಲಸ ಮಾಡಿ ನಿರ್ವಹಿಸ್ತಾ ಇದ್ದೀವಿ. ನಮ್ಗೆ ಅಲ್ಲಿದ್ದನೂ ತಾತ್ಕಾಲಿಕ ಅಂತೇಳಿ ಅಗ್ರಿಮೆಂಟ್ ಮೇಲೆ ಕೆಲಸ ಮಾಡಿಸ್ಕೊತಾ ಇದ್ದಾರೆ. 18 ಇಯರ್ಸು ನಾವು ಇಲಾಖೆಗೆ ಪಾಸಿಟಿವ್ ಆಗಿ ದುಡಿದಿದ್ವಿ. ಈ ಒಂದು ದುಡಿಮೆ ನೋಡಿಕೊಂಡು ನಾವು ಮೊನ್ನೆ ಸರ್ಕಾರ ಒಂದು ಸರಿ ನಮ್ಗೆ ಕರೆದಾಗ, ನಾವು ಅದು ನಮ್ಗೆ ಕಾಯಮಾತಿ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳಿದಾಗ, ನಾವು ಉಚ್ಚ ನ್ಯಾಯಾಲಯಕ್ಕೆ ನಾವು ಪ್ರಸ್ತಾವನೆ ನಮ್ಗೆ ಆಗಸ್ಟ್ 2020ರಲ್ಲಿ ಒಂದು ತೀರ್ಪು ಕೊಟ್ಟಿದೆ. ಇವ್ರನ್ನ ರೆಗ್ಯುಲೈಸೇಷನ್ ಮಾಡ್ಕೊಳ್ಳಿ, ರೆಗ್ಯುಲೈಸೇಷನ್ ಮಾಡ್ಕೊಂಡು ಇವ್ರ ಅವಶ್ಯಕತೆ ಪಬ್ಲಿಕ್ ಸಿಗಿದೆ, ಎಲ್ರಿಗೂ ಇದೆ, ಜನಸಂಪರ್ಕ ಚೆನ್ನಾಗಿದೆ, ಹಾಗಾಗಿ ಇಲಾಖೆಗೂ ಅನುಕೂಲ ಆಗುತ್ತೆ. ಇವ್ರು ರೆಗ್ಯುಲೈಸ್ ಮಾಡಿ ಅಂತ ಆದೇಶ ಕೊಟ್ಟರು. ನಮಗೆ 2-3 ತಿಂಗಳು ಓಡಾಡಿಸಿ 2-3 ತಿಂಗಳು ನಮಗೆ ಮಾಡ್ತೀವಿ ಅಂತೇಳಿ ಘನ ಸರ್ಕಾರವು ರಿಟ್ ಹಾಕಿದೆ ಸರ್, ನಮ್ಮ ಮೇಲೆ ವಿಭಾಗೀಯ ಪೀಠದಲ್ಲಿ ರಿಟ್ ಇದೆ. ಆ ರಿಟ್ಟನ್ನು ತತ್ಕ್ಷಣ ವಾಪಸ್ ತಗೋಬೇಕು, ಆ ರಿಟ್ಟನ್ನು ವಾಪಸ್ ತಗೊಂಡು ನಮಗೆ ಕಾಯಮಾತಿ ಮಾಡಬೇಕು ಅಂತೇಳಿ ಮಾನ್ಯ ಘನ ಸರ್ಕಾರಕ್ಕೆ ನಾಳೆ ನಾವು ಸೆಪ್ಟೆಂಬರ್ 6ರಿಂದ ಅನಿರ್ದಿಷ್ಟ ಕಾಲವಾಗಿ ಚಳವಳಿ ಮಾಡ್ತಾ ಇದ್ವಿ. ನಮ್ಮ ಏನು ನಾಯಕರಾದ ಹಿರೇಮಠ ಸಾಹೇಬ್ರವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ವಿ. ಯಾಕೆ ಹಿರೇಮಠ ಸಾಹೇಬ್ರ ನೇತೃತ್ವ ಅಂದರೆ, ನಾವು ನೌಕರಿಯಾಗಿ ಕೆಲಸ ಮಾಡೋದ್ರಿಂದ ನಾವು
ಪಬ್ಲಿಕ್ ಆಗಿ ನಾವು ಅನಿರ್ದಿಷ್ಟವಾಗಿ ಕೆಲಸಗಳು ಮಾಡ ನಿರ್ವಹಿಸೋದು ಕಷ್ಟ ಆಗೋದ್ರಿಂದ ನಮ್ಮ ನಾಯಕರ ಮುಂದಾಳತ್ವದಲ್ಲಿ ನಾವು ಅದನ್ನು ಒಂದು ಏನು ಚಳವಳಿ ಮಾಡ್ತಾ ಇದ್ದೀವಿ ಆ ಚಳವಳಿಯ ಹಿರೇಮಠ ಸಾಹೇಬರು ಯಾವತ್ತು ಹೇಳ್ತಾರೋ ಅಲ್ಲಿವರೆಗೂ ಅವ್ರ ಜೊತೆಗೆ ನಾವು ನಮ್ಮ ಸಂಘ ಬೆಂಬಲವಾಗಿರ್ತದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೀವಿ. ಪಿಪಿಗಳಾಗಿ ಕೆಲಸ ಮಾಡುವಂಥ ನೌಕರರಿಗೆ ಇವತ್ತು ಮಾನ್ಯ ನ್ಯಾಯಾಲಯ ಏನೋ ಒಂದು ತೀರ್ಪು ಕೊಟ್ಟಿದೆ. ಜೂನಿಯರ್ ಮೀಟರ್ ರೀಡರ್ ಅಥವಾ ತತ್ಸಮ ಹುದ್ದೆಗಳನ್ನು ಕ್ರಿಯೇಟ್ ಮಾಡಿ ಇವರಿಗೆ ಕಾಯಂ ಮಾಡಿ ಅಂತೇಳಿ ಸರ್ಕಾರ 2 ವರ್ಷ ಕಳೆದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡದೆ ಈ ಬಡ ನೌಕರರ ವಿರುದ್ಧ ಏನು ರಿಟ್ ಅಪೀಲ್ ಹೋಗಿದೆ, ಇದು ಇವರಿಗೆ ಮಾರಕವಾಗಿದೆ. ಇವರ ಜೀವನ ಅವಧಿಯಲ್ಲಿ ಎಂದಾದರೂ ಕಾಯಂ ನೌಕರನ ಮಾಡ್ತೀವ ಅನ್ನೋ ಆಸೆ ಇಟ್ಕೊಂಡು ಇವರು ಕಡಿಮೆ ವೇತನದಲ್ಲಿ ಹಲವು ಸರ್ತಿ ಕೈನಿಂದ ದುಡ್ಡು ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ರಿಗೂ 18 ವರ್ಷ ಆಗಿದೆ, 45ರ ವಯೋಮಿತಿ ಮೀರಿದಂಥವರೇ ಇದ್ದಾರೆ. ಸೊ ಇವರಿಗೆ ಆ ಸಿಂಗಲ್ ಬೆಂಚ್ ಜಜ್ಮೆಂಟಲ್ಲಿ ಏನು ಹೇಳಿದೆ, ಜೂನಿಯರ್ ಮೀಟರ್ ರೀಡರ್ ಅಥವಾ ಈಕ್ವಾಲೆಂಟ್ ಪೋಸ್ಟ್ ಕ್ರಿಯೇಟ್ ಮಾಡಿ ಕಾಯಂ ಮಾಡಬೇಕನ್ನೋ ನಮ್ಮ ಏಕೈಕ ಬೇಡಿಕೆ ಅದು ಇಟ್ಕೊಂಡು ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ನಾವು ಬೆಳಗ್ಗೆ 10 ಗಂಟೆಯಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೂತಿದ್ವಿ. ರಾಜ್ಯದ ಎಲ್ಲ ವಿದ್ಯುತ್ ವಿದ್ಯುತ್ ಸರಬರಾಜು ಕಂಪ್ನಿಯ ನೌಕರರು ಇದರಲ್ಲಿ ಭಾಗವಹಿಸ್ತಾರೆ. ಸರ್ಕಾರ ಈ ಒಂದು ಬೇಡಿಕೆ ಬೇಗ ಈಡೇರಿಸಲಿ ಅಂಥೇಳಿ ನಮ್ಮ ಒತ್ತಾಯ. ಓಕೆ.